92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಯಾಕೆ ಹಾಕ್ದೆ ಹೇಳಿ ಹಾಡು? ನಾನೆಲ್ಲೋ ನೀವಲ್ಲೇ ಅಂತ ಗೊತ್ತಲ್ವಾ, ಜೊತೆ ಜೊತೆಲಿ ಇರ್ತೀವಲ್ಲ ಯಾವಾಗಲೂ. ಅದಕ್ಕೆ ಯಾವಾಗಲೂ ನಾನು ನಿನ್ನ ಜೊತೆ ಇರ್ಬೇಕು, ನಿನ್ನ ಜೊತೆ ಇರ್ಬೇಕು ಅಂತ ಆಸೆ. ಅದಕ್ಕೆ ಸಾಯೋ ತನಕ. ಯಾರು? ನಾನ್ ಸಾಯೋ ತನಕ ಇಬ್ಬರಲ್ಲಿ ಯಾರು? ಒಬ್ರು ಇಬ್ಬರಲ್ಲಿ ಒಬ್ರು. ಒಳ್ಳೆ ಕಥೆ ನೋಡ್ಕೊತೀನಿ ಅಂತ. ಅದ್ ಹೆಂಗೆ ಅಂದ್ರೆ, ಟಿಲ್ ಡೆತ್ ಡೂ ಅಸ್ ಅಪಾರ್ಟ್ ಅಂತ ಹೇಳ್ತಾರೆ. ಫುಲ್ ಡೈಲಾಗ್ ಹಿಂಗ್ ಆಗ್ಬಿಟ್ಟಿದ್ದೀರಾ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಇಡೀ ವಾರ ನಾವು ಸರಿತಾ ಅವ್ರ ಬಗ್ಗೆ ಮಾತಾಡ್ತೀವಲ್ಲ, ಸರಿತಾ ಅವರ ಸಿನಿಮಾಗಳಲ್ಲಿ ಬಂದಂತ ಹಾಡುಗಳಲ್ಲಿ ಇದು ಬಹಳ ಇಷ್ಟವಾದಂತ ಹಾಡು. ನಮಸ್ಕಾರ, ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾನು ನಿಮ್ಮ ಸಿಹಿ ಕೈ ಚಂದ್ರು. ನಾನು ನಿಮ್ಮ ಸಿಹಿ ಕೈ ಗೀತಾ. ಈ ವಾರ ನಾವು ರೆಟ್ರೋದಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಮಹತ್ವದ ಸ್ಥಾನ ಪಡೆದಿರುವಂತಹ ಕಲಾವಿದೆ ಸರಿತಾ ಅವರ ಬಗ್ಗೆ ಮಾತಾಡ್ತಾ ಇದೀವಿ. ಕೆ ಬಾಲ್ಚಂದ್ ಅವರ ಚಿತ್ರಗಳ ಮೂಲಕ ಸರಿತಾ ಪ್ರಮುಖ ಕಲಾವಿದೆಯಾಗಿ ಬೆಳೆದ್ರು ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಮತ್ತೆ ಕೆ ಬಾಲ್ಚಂದ್ರ ಅವರ 23 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು ಅಂತ ಕೂಡ ಹೇಳಿದ್ವಿ. ಹೌದು, ಒಂದು ಚಕ್ರ ಅವರು ಅಭಿನಯಿಸಿದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ಇದು ಶೋಷಣೆ ವಿರುದ್ಧ ಸಿಡಿದೇಳುವಂತಹ ಹೆಣ್ಣಿನ ಪಾತ್ರ. ಇದನ್ನ ಸರಿತಾ ಅವರು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಇಲ್ಲಿ ತಮ್ಮ ಮಾತೃಭಾಷೆ ಅಲ್ಲದ ತಮಿಳಿನಲ್ಲಿ ಅವರು ಸಂಭಾಷಣೆ ಹೇಳಿದ ಕ್ರಮ ಎಲ್ಲರೂ ಮೆಚ್ಚುಗೆಗೆ ಪಾತ್ರ ಆಯ್ತು. ಸರಿತಾ ಅವರ ಗ್ರೇಟ್ನೆಸ್ ಅಂದ್ರೆ ಅವರ ಡೈಲಾಗ್ ಡೆಲಿವರಿ. ಮಾತೃಭಾಷೆ ತೆಲುಗಿನಲ್ಲಿ ಅಷ್ಟೇ ಅಲ್ಲ, ಯಾವ ಭಾಷೆಯಲ್ಲಿ ಅಭಿನಯಿಸಿದ್ರು ಅವರು ಆ ಭಾಷೆನ ಸಲೀಲವಾಗಿ ಕಲಿತು ಅಂದ್ರೆ ಸುಲಲಿತವಾಗಿ ಅದನ್ನ ಮಾತಾಡ್ತಿದ್ರು. ಮತ್ತೆ ಆ ಡೈಲಾಗ್ ಗಳಿಗೆ ಜೀವ ತುಂಬುತ್ತಾ ಇದ್ರು ಅಂತ ಹೇಳ್ಬೋದು. ಆಮೇಲೆ ಇವ್ರು ಬಂದ್ರಲ್ಲ, ಸರಿತಾ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರಲ್ಲ, ಅದಾದ್ಮೇಲೆ ನೀವು ಗಮನಿಸಿ ಎಷ್ಟೋ ಧಾರಾವಾಹಿಗಳಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ನಾಯಕಿ ಅಂದ ತಕ್ಷಣ ಅವ್ರ ಸ್ಟೈಲ್ ನ ಕಾಪಿ ಮಾಡ್ತಾ ಇದ್ದೀವಿ. ಇದೋ ಒಂದು ಮ್ಯೂಸಿಕಲ್ ಸಿಗ್ತಾ ಇತ್ತು. ಎಲ್ಲಾ ಭಾಷೆಗಳನ್ನ ಕಲಿತು ತಮ್ಮ ಡೈಲಾಗ್ ನ ತಾವೇ ಡಬ್ ಮಾಡ್ತಾ ಇದ್ರು, ಹಾಗಾಗಿ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದು ಬಹಳ ಸಹಾಯಕ ಬಂತು ಇಲ್ಲಿ. ಮತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಅವರು ತುಂಬಾ ಹೆಸರು ಕೂಡ ಮಾಡಿದ್ರು. ಒಂದು ಚಕ್ರ ಈ ಸಿನಿಮಾದ ಅಭಿನಯಕ್ಕೋಸ್ಕರ ಸರಿತಾ ತಮ್ಮ ಮೊದಲ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಈ ಸಿನಿಮಾದಲ್ಲಿ ಸಿಲ್ಕ್ ಅನ್ನೋ ಪಾತ್ರನ ಮಾಡಿದ್ರು ಸ್ಮಿತಾ ಅನ್ನೋರು. ಮುಂದೆ ಅವರು ಸಿಲ್ಕ್ ಸ್ಮಿತಾ ಅಂತಾನೆ ಹೆಸರಾದ್ರು. ಅಂದ್ರೆ ಸಿಲ್ಕ್ ಸ್ಮಿತಾ ಅವರು ಈ ಸಿನಿಮಾದಿಂದ ಅವರು ಪ್ರವೇಶ ಪಡ್ಕೊಂಡ್ರು ಅಂತ ಹೇಳ್ಬೋದು. ಸರಿತಾ ಅವರು ಕೆ ಬಾಲ್ಚಂದರ್ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದಂತ ಸಿನಿಮಾಗಳಲ್ಲಿ ಬಹಳ ಮುಖ್ಯ ಅನಿಸೋದು ಅಚ್ಚಮಿಲೈ ಅಚ್ಚಮಿಲೈ ಅನ್ನೋ ಸಿನಿಮಾ. ಇದು ಸ್ವಾತಂತ್ರ್ಯ ಹೋರಾಟದ ಕಥೆನ ಇವತ್ತಿನ ಸಿಚುಯೇಷನ್ಗೆ ಹೊಂದಿಸಿ ಹೇಳೋ ಅಂತ ಕತೆ. ಆ ಪ್ರಯತ್ನನ ಈ ಸಿನಿಮಾದಲ್ಲಿ ಬಾಲ್ಚಂದರ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಸರಿತಾ ಹೋರಾಟಗಾರ್ತಿ ಪಾಠನ ಮಾಡಿದ್ರು. ಎಲ್ಲಾ ಮಾದರಿಯ ಹೋರಾಟ ವಿಫಲವಾಗಿ ಮಂತ್ರಿಯನ್ನ ಕೊಲ್ಲೋ ಪಾಠನಲ್ಲಿ ಅವರು ಮಿಂಚಿದ್ರು. ಸರಿತಾ ಅವರಲ್ಲಿ ಈ ಎನರ್ಜಿ ಇದೆ ಅಂತ ನಾನು ಖಂಡಿತ ಊಹಿಸಿರ್ಲಿಲ್ಲ. ಆಕೆ ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ದೊಡ್ಡ ಕಲಾವಿದೆ ಅಂತ ಹೇಳಿದವರು ಸ್ವತಃ ಅತ್ಯದ್ಭುತ ನಿರ್ದೇಶಕ ಕೆ ಬಾಲ್ಚಂದರ್ ಅವರು. ಬಾಲ್ಚಂದರ್ ಅವರ ಇನ್ನೊಂದು ಮುಖ್ಯವಾದ ಸಿನಿಮಾ ಯಾವ್ದು ಗೊತ್ತಾ, ತಣ್ಣೀರ್ ತಣ್ಣೀರ್ ಅಂತ. ಇದರಲ್ಲಿ ಕೂಡ ಸರಿತಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ತಮಿಳುನಾಡಿನ ಕೋವಲ್ಪೇಟೆ ಅನ್ನೋ ಕಡೆ ಕುಡಿಯೋ ನೀರಿನ ಸಮಸ್ಯೆ ಕುರಿತು ನಡೆಯೋ ಹೋರಾಟದ ಕಥೆನೆ ತಣ್ಣೀರ್ ತಣ್ಣೀರ್ ಸಿನಿಮಾ ಕತೆ. ಅಲ್ಲಿ ಕೂಡ ಸರಿತಾ ಭಾವಪೂರ್ಣವಾದಂತ ಅಭಿನಯವನ್ನ ಮಾಡಿದ್ರು, ಎಲ್ಲರ ಗಮನ ಸೆಳೆದ್ರು, ಮಿಂಚಿದ್ರು. ಸರಿತಾ ಅವರು ಕನ್ನಡ ಸಿನಿಮಾಕ್ಕೆ ರೀ ಎಂಟ್ರಿ ಪಡ್ತಿತ್ತು ಹೇಗೆ ಅನ್ನೋದನ್ನ ನಾವು ಹೇಳ್ತೀವಿ ಅಂತ ಆಗ್ಲಿಂದ ಹೇಳ್ತಾ ಇದೀವಿ, ಮತ್ತೆ ಈಗ ಮುಂದಿನ ಭಾಗದಲ್ಲಿ ಹೇಳ್ತೀವಿ ಅಂತ ಕೂಡ ಹೇಳ್ತೀವಿ. ಸರಿತಾ ಅವರು ಕನ್ನಡ ಸಿನಿಮಾಗೆ ರೀ ಎಂಟ್ರಿ ಕೊಟ್ಟಿದ್ದ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಿದ್ರಲ್ಲ, ರೀ ಎಂಟ್ರಿ ಕೊಟ್ಟಿದ್ದವರು ತಪ್ಪಿದ ತಾಳ ಅಲ್ವಾ. ಅಣ್ಣವ್ರ ಜೊತೆ ಅಭಿನಯಿಸಿದ ಚಿತ್ರದ ಬಗ್ಗೆ ನಾವು ಹೇಳ್ಬೇಕಾಗಿತ್ತು, ರೀ ಎಂಟ್ರಿ ಅಂತ ಮತ್ತೆ ತಪ್ಪಾಗಿ ಹೇಳ್ಬಿಟ್ಟಿದೀವಿ, ನಮ್ಮನ್ನ ಕ್ಷಮಿಸಿ ಬಿಡಿ. ಓಕೆ, ಅಣ್ಣವ್ರ ಜೊತೆ ಫಸ್ಟ್ ಅವರು ಆಕ್ಟ್ ಮಾಡಿದ್ದು ಕೆರಳದ ಸಿಂಹ ಅನ್ನೋ ಸಿನಿಮಾದ ಮೂಲಕ. ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಈ ಎಂಟ್ರಿ ಅವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಸಿಕ್ತು. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕೇರಳದ ಸಿಂಹ ಈ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದವರು ಮಂಜುಳಾ ಅವರು. ಆದ್ರೆ ಈ ಸಿನಿಮಾಗಿಂತ ಮುಂಚೆ ಬಂದಂತ ನೀ ನನ್ನ ಗೆಲ್ಲಾರೆ ಚಿತ್ರದಲ್ಲಿ ಮಂಜುಳಾ ಅವರು ನಾಯಕಿ ಆಗಿದ್ರು. ಡಾಕ್ಟರ್ ರಾಜ್ಕುಮಾರ್ ಕ್ಯಾಂಪ್ ನಲ್ಲಿ ಸಾಮಾನ್ಯವಾಗಿ ಯಾರಾದರೂ ಒಬ್ರು ನಾಯಕಿಯಾಗಿ ಆಯ್ಕೆ ಆದ್ರೆ ಕನಿಷ್ಠ 3-4 ಸಿನಿಮಾಕ್ಕಾದ್ರೂ ಮುಂದುವರಿಯೋದು ವಾಡಿಕೆ. ಅದರಲ್ಲೂ ಮಂಜುಳಾ ಒಂದ್ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಜೊತೆಯಾಗಿದ್ದವರು. ಎಂ ಡಿ ಸುಂದರ್ ಅವರು ಬರೆದಂತಹ ಕೆರಳಿದ ಸಿನಿಮಾ ಈ ಕತೆ ಪಾರತಮ್ಮನವರು ಕೇಳ್ತಾನೆ ಮಂಜುಳಾಗೆ ಸೂಟ್ ಆಗೋ ರೋಲ್ ಅಂತ ತೀರ್ಮಾನ ಕೂಡ ಮಾಡಿಬಿಟ್ಟಿದ್ರು. ಕೆರಳಿದ ಸಿಂಹ ಈ ಸಿನಿಮಾನ ನಿರ್ಮಾಣ ಮಾಡಿದವರು ಕನ್ನಡದ ಹಿರಿಯ ಕಲಾವಿದೆ
ಪಂಡರಿ ಬಾಯಿ ಅವರು. ಅವರು ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ಸರಿತಾ ಅವರ ಅಭಿನಯವನ್ನ ಹತ್ತಿರದಿಂದ ಕಂಡು ಇಷ್ಟಪಟ್ಟಿದ್ರು. ಹೀಗಾಗಿ ತಮ್ಮ ಚಿತ್ರದಲ್ಲಿ ಸರಿತಾ ಅವರೇ ನಾಯಕಿ ಆಗ್ಬೇಕು ಅಂತ ಆಸೆ ಪಟ್ಟರು. ಮಂಜುಳಾ ಅವರ ಹೆಸರನ್ನ ಪಾರ್ವತಮ್ಮ ಅವರು ಪ್ರಸ್ತಾಪಿಸಿದಾಗ ಇದೊಂದು ಸಿನಿಮಾದಲ್ಲಿ ಸರಿತಾ ಅವರಿರ್ಲಿ ಅಂತ ಬಹಳ ಪ್ರಯತ್ನ ಮಾಡಿ ಒಪ್ಪಿಸಿದ್ರು ಪಂಡರಿ ಬಾಯಿ ಅಮ್ಮ ಅವರು. ಮುಂದೆ ಆಗಿದ್ದೇ ಬೇರೆ, ಒಂದು ಚಿತ್ರಕ್ಕೆ ಅಂತ ಸರಿತಾ ಅವರು ಬಂದ್ರೆ ಮುಂದಿನ ನಾಲ್ಕು ಚಿತ್ರಗಳಿಗೆ ರಾಜ್ಕುಮಾರ್ ಅವರ ನಾಯಕಿಯಾಗಿ ಮುಂದುವರೆದ್ರು ಸರಿತಾ ಅವರು. ಸರಿತಾ ಅವರ ಅಭಿನಯನ ಆ ಮಟ್ಟಿಗೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ತುಂಬಾ ಮೆಚ್ಕೊಂಡ್ರು. ಪಾರ್ವತಮ್ಮನವರು ಗುರುತಿಸಿರೋ ಹಾಗೆ ಸರಿತಾ ಕೇವಲ ಕ್ಯಾರೆಕ್ಟರ್ಗೆ ಲಿಮಿಟ್ ಆಗೋ ಕಲಾವಿದೆ ಅಲ್ಲ, ಅದನ್ನ ತಾವು ಹೇಗೆ ಬೆಳೆಸಬಹುದು ಅಂತ ಸದಾ ತನ್ನಲ್ಲೇ ಯೋಚಿಸೋ ಅಂತ ಅದ್ಭುತ ಕಲಾವಿದೆ. ಕೇರಳದ ಸಿನಿಮಾ ಚಿತ್ರದಲ್ಲಿ ಅವರು ತಮ್ಮ ಸಂಭಾಷಣೆಗಳನ್ನ ತಾವೇ ಡಬ್ ಮಾಡಿದ್ರು. ಹುಟ್ಟಿನಿಂದ ಕನ್ನಡಿಗರಲ್ದಿದ್ರು ಸ್ಪಷ್ಟವಾಗಿ ಕನ್ನಡ ಮಾತಾಡೋದನ್ನ ಕಲಿತು ಇಲ್ಲಿ ಹಲವು ಗಟ್ಟಿಯಾದ ಸಿನಿಮಾಗಳನ್ನ ಮಾಡಿದ್ರು ಸರಿತಾ ಅವರು. ಮತ್ತೆ ತಮ್ಮ ಪಾತ್ರಗಳಿಗೆ ತಾವೇ ಧ್ವನಿಯನ್ನು ನೀಡಿದ ಅಷ್ಟೇ ಅಲ್ಲ ಚಂದ್ರು, ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು. ಇನ್ನ ಎರಡು ಸಿನಿಮಾಗಳಲ್ಲಿ ಬೇರೆ ಕಲಾವಿದೆಯರಿಗೂ ಕೂಡ ಇವರು ಧ್ವನಿ ಕೊಟ್ಟರು. ಯಾರಿಗೆ ಅಂದ್ರೆ ಆ ಬೆಂಕಿಲಿ ಅರಳಿದಹು ಈ ಸಿನಿಮಾದಲ್ಲಿ ಸುಹಾಸಿನಿ ಅವರಿಗೆ ಸರಿತಾ ಅವರು ಡಬ್ಬಿಂಗ್ ಮಾಡಿದ್ರು. ಆಮೇಲೆ ಮಾಧವಿ ಅವರಿಗೆ ಹಾಲು ಜೇನು ಚಿತ್ರದಲ್ಲಿ ಆ ಹಾಡಲು ಕೂಡ ಅವ್ರ ಧ್ವನಿ ಕೇಳ್ತಾನೆ ಇರ್ತೀವಲ್ವಾ, ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ. ಅದಕ್ಕೆ ಹೀಗೆ ಮತ್ತೆ ಅಡಿಗೆ ಯಾರೀ ಮಾಡ್ತಾರೆ ಮಾಡ್ತಾರೆ. ಕೇರಳದ ಸಿಂಹ ಈ ಸಿನಿಮಾದಲ್ಲಿ ಸರಿತಾ ಅವರಿಗೆ ತುಂಬಾ ಚಾಲೆಂಜಿಂಗ್ ಆದಂತ ರೋಲ್ ಇತ್ತು. ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬದುಕೋ ದಾರಿ ತಿಳಿದುಕೊಳ್ಳಿ ಅನ್ನೋ ಡೈಲಾಗ್ ಹೇಳುವ ಸನ್ನಿವೇಶಗಳು ಕೂಡ ಇತ್ತು. ಲವ್ ಮಾಡೋದು ಆಮೇಲೆ ಅನಿವಾರ್ಯವಾಗಿ ದೂರ ಆಗೋದು, ಹೀಗೆ ಎರಡು ಮೂರು ಶೇಡ್ ನಲ್ಲಿ ಬೆಳೆಯುವಂತ ಪಾತ್ರ ಅವರದು. ರಾಜ್ಕುಮಾರ್ ಅವರಂತ ಅಭಿಜಾತ ಕಲಾವಿದನ ಎದುರು ನಟಿಸಿ ಗೆಲ್ಲೋದು ಯಾವ ಕಲಾವಿದೆಗಾದ್ರೂ ಚಾಲೆಂಜಿಂಗ್ ಅನ್ಸೋ ವಿಷಯನೇ. ಇದರಲ್ಲಿ ಸರಿತಾ ಅವರು ಗೆದ್ದಿದ್ರು, ತಮ್ಮ ಪಾತ್ರನ ಜೀವಂತವಾಗಿ ಬೆಳೆಸಿದ್ರು. ಅಷ್ಟೇ ಅಲ್ಲ, ಸರಿತಾ ಅಪರೂಪಕ್ಕೆ ಏನು ಮೋಹ ಏಕೋ ದಾಹ ಅನ್ನೋ ಗೀತೆನಲ್ಲಿ ಹಾಟ್ ಆಗಿ ಕೂಡ ಕಾಣಿಸ್ಕೊಂಡ್ರು. ಅಭಿನಯಕ್ಕೆ ಅವಕಾಶ ಇರೋ ಪಾರ್ಟ್ ಅಂದ ಕೂಡಲೇ ಎಲ್ರಿಗೂ ನೆನಪಾಗ್ತಾ ಇದ್ದಿತ್ತು ಸರಿತಾ ಅವರ ಹೆಸರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸರಿತಾ ಅವರು ಅಭಿನಯಿಸಿದ ಮುಂದಿನ ಸಿನಿಮಾ ಹೊಸ ಬೆಳಕು. ಇದು ವಾಣಿಯವರ ಕಾದಂಬರಿಯನ್ನ ಬೇಸ್ ಮಾಡಿದಂತ ಸಿನಿಮಾ. ಕಾದಂಬರಿಯನ್ನ ಓದಿ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಬೇಕು ಅಂದ್ಕೊಂಡವರು ಪಾರ್ವತಮ್ಮ ರಾಜ್ಕುಮಾರ್ ಅವರೇ. ವಾಣಿಯವರ ಕಾದಂಬರಿ ಹೀರೋಯಿನ್ ಓರಿಯೆಂಟೆಡ್ ಆಗಿತ್ತು. ತಬ್ಬಲಿಯಾದಂತ ಹುಡುಗಿ ಪಡೋ ಕಷ್ಟಗಳು ಅದರಲ್ಲಿ ಬಹಳ ಮುಖ್ಯವಾಗಿತ್ತು. ವತ್ಸಲ ಕ್ಯಾರೆಕ್ಟರ್ನ ಕಾದಂಬರಿನಲ್ಲಿ ಓದ್ತಾ ಇದ್ರೆ ನನಗೆ ಸರಿತಾನೆ ಕಣ್ಮುಂದೆ ಬರ್ತಾ ಇದ್ರು ಅಂತ ಪಾರ್ವತಮ್ಮನವರೇ ಹೇಳ್ಕೊಂಡಿದ್ದಾರೆ. ಇದರಿಂದ ಸರಿತಾ ಅವರ ಅಭಿನಯದ ಬಗ್ಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಷ್ಟು ನಂಬಿಕೆ ಇಟ್ಟಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಹೀರೋಯಿನ್ ಓರಿಯೆಂಟೆಡ್ ಆದ ಕಾದಂಬರಿಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬದಲಾಯಿಸೋದು ತುಂಬಾ ಚಾಲೆಂಜಿಂಗ್ ಆದಂತ ಕೆಲಸ. ಹೊಸ ಬೆಳಕು ಹೀರೋಯಿನ್ ಓರಿಯೆಂಟೆಡ್ ಆದ ಕಾದಂಬರಿ, ಅದನ್ನ ಉದಯಶಂಕರ್ ಕೆಲವು ಮಾಡಿಫಿಕೇಶನ್ ಮೂಲಕ ರಾಜ್ಕುಮಾರ್ ಅವರಿಗೆ ಸೂಟ್ ಆಗೋ ಹಾಗೆ ಬದಲಾಯಿಸಿದ್ರು. ಕಾದಂಬರಿಯಲ್ಲಿ ಇಲ್ಲದ ಮಾಲೀಕರ ಮಗಳು ಇನ್ಸಿಡೆಂಟ್ ಅನ್ನ ಅಲ್ಲಿನ ಹಲವು ಘಟನೆಗಳಿಗೆ ಸೇರಿಸಿದ್ರು. ಮಾಲೀಕರ ಮಗಳ ಪಾತ್ರ ಮಾಡಿದವರು ಯಾರು ಗೊತ್ತಾ, ರಕ್ಷಿತಾ ಅವರ ತಾಯಿ ಮಮತಾ ರಾವ್ ಅವರು. ತಂದೆ ಪಾತ್ರದಲ್ಲಿ ಅಶ್ವಥ್ ಅವ್ರನ್ನ ಇಟ್ಟು ಅದಕ್ಕೂ ಇಂಪಾರ್ಟೆನ್ಸ್ ಸಿಗೋ ಹಾಗೆ ಮಾಡಿದ್ರು. ಈ ಎಲ್ಲಾ ಬದಲಾವಣೆಗಳಿಂದ ವತ್ಸಲ ಪಾತ್ರದ ಇಂಪಾರ್ಟೆನ್ಸ್ ಕಡಿಮೆ ಆಗಿತ್ತು. ಆದ್ರೆ ಸರಿತಾ ಅವರು ಇದ್ದ ಅವಕಾಶದಲ್ಲಿ ತಮ್ಮ ಅಭಿನಯದ ಮೂಲಕ ಗಮನ ಸೆಳೆದ್ರು. ರಾಜ್ಕುಮಾರ್ ಅಭಿನಯಿಸಿದ ರವಿ ಪಾತ್ರದಷ್ಟೇ ಸರಿತಾ ಅವರ ವತ್ಸಲ ಪಾತ್ರ ಕೂಡ ಗಮನ ಸೆಳಿತು. ಎಲ್ಲರಿಂದನೂ ದೂರಾಗಿ ದೊರೆತ ಆಸರೆಯನ್ನ ನಂಬಿ ಪ್ರೇಮಿಸುವ ಪಾತ್ರದಲ್ಲಿ ಸರಿತಾ ಅದ್ಭುತವಾಗಿ ನಟಿಸಿ ಗಮನ ಸೆಳೆದ್ರು. ಈ ಅಭಿನಯಕ್ಕಾಗಿ ಸರಿತಾ ಅವರು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡ್ರು. ಚಂದ್ರು, ಈ ನಮ್ಮ ಹೊಸ ಬೆಳಕು ಚಿತ್ರದ ಇನ್ನೊಂದು ಹಾಡನ್ನ ಕೇಳ್ಕೊಂಡ್ ಬರೋಣ. ರವಿ ಯವ್ವ, ಏನ್ರಿ ನನ್ ಮನ್ಸಲ್ಲಿ ಇದ್ದ ಮಾತು ಹಂಗೆ ಬಂದ್ಬಿಡುತ್ತೆ, ನನ್ ಮನ್ಸಲ್ಲಿದ್ದ ಹಾಡು ಬಂದ್ಬಿಡುತ್ತಲ್ಲ. ಅಷ್ಟು ನೀನ್ ಅರ್ಥ ಮಾಡ್ಕೊಂಡಿದೀನಿ ಚಿನ್ನ. ಥ್ಯಾಂಕ್ ಯು. ಚಿನ್ನ ಅಂದೆ, ಅದಕ್ಕೆ ಚಿನ್ನನೇ ಕೊಡ್ಸಲ್ಲ, ನೀನೇ ಚಿನ್ನ, ನೀನಿಗೆ ಚಿನ್ನ ನಿನ್ಗೆ ಅಂತಾರೆ. ಗೋಕಾಕ್ ಚಳವಳಿ ಇವತ್ತಿಗೂ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಮುಖ್ಯವಾದ ಹೋರಾಟ. ಇದರ ನೇತೃತ್ವ ವಹಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಕರ್ನಾಟಕವನ್ನೆಲ್ಲ ಸುತ್ತಿದ್ರು. ಕನ್ನಡದ ಜನ ಈ ನಟನನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದೆ ಈ ಹೋರಾಟದ ಮೂಲಕ. ಇದೇ ಸಂದರ್ಭದಲ್ಲಿ ಮೂಡ್ ಬಂದಂತ ಚಿತ್ರ ಚಲಿಸುವ ಮೋಡಗಳು. ಸಿಂಗೀತಂ ಶ್ರೀನಿವಾಸರಾವ್ ಅವರು ನಿರ್ದೇಶನ ಮಾಡಿದ ಚಿತ್ರ ಇದು. ತ್ರಿಕೋನ ಪ್ರೇಮದ ಕಥೆಯನ್ನ ಈ ಸಿನಿಮಾ ಹೊಂದಿತ್ತು. ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಹಾಡಿ ಜನಪ್ರಿಯಗೊಳಿಸಿದಂತ ಹಾಡು ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಈ ಹಾಡು ಈ ಸಿನಿಮಾದಲ್ಲೂ ಬಳಕೆಯಾಗಿತ್ತು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ 16 ಕೇಂದ್ರಗಳಲ್ಲಿ 25 ವಾರ ಓಡಿದಂತಹ ಮೊದಲ ಚಿತ್ರ ಇದು ಚಲಿಸುವ ಮೋಡಗಳು. ಏನ್ ವಿಶೇಷ ಗೊತ್ತಾ,
ಗಡಿನಾಡು ಬೆಳಗಾವಿಯಲ್ಲಿರೋ ಸ್ವರೂಪ ಅನ್ನೋ ಸಿನಿಮಾ ಥಿಯೇಟರಲ್ಲಿ ಈ ಸಿನಿಮಾ ಅಂದ್ರೆ ಚಲಿಸುವ ಮೊಳಗಳು 25 ವಾರಗಳು ಪ್ರದರ್ಶನ ಕಾಣ್ತು. ಬೆಳಗಾವಿನಲ್ಲಿ 12 ಸಿನಿಮಾ ಮಂದಿರಗಳಿವೆ, ಅಲ್ಲಿ 4 ಥಿಯೇಟರ್ ನಲ್ಲಿ ಮಾತ್ರ ಕನ್ನಡ ಸಿನಿಮಾಗಳು ಓಡುತ್ತೆ, ಅದು 10-15 ದಿನ ಮಾತ್ರ. ಆದ್ರೆ ಈ ಸಿನಿಮಾ ಅಂತಹ ವಾತಾವರಣದಲ್ಲಿ 25 ವಾರಗಳ ಪ್ರದರ್ಶನ ಕಂಡಿದ್ದು ದೊಡ್ಡ ಸಾಧನೆ ಅಂತಾನೆ ಹೇಳಬಹುದು. ಚಲಿಸುವ ಮೋಡಗಳು ಈ ಸಿನಿಮಾದಲ್ಲಿ ಸರಿತಾ ಅವರದು ರಾಜ್ಕುಮಾರ್ ಅವರ ಮಾವನ ಮಗಳ ಪಾತ್ರ. ಒಲ್ಲದ ಪ್ರೇಮಿ, ನಂತರ ಒಲಿದ ಗಂಡ, ಮತ್ತೆ ಸಂಸಾರದಲ್ಲಿ ಬಿರುಗಾಳಿ, ಹೀಗೆ ಬೇರೆ ಬೇರೆ ಶೇಡ್ ನಲ್ಲಿ ಬರುವಂತಹ ಪಾತ್ರ ಇದು. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅಂತಹ ಡಿಫ್ರೆಂಟ್ ಹಾಡಿಗೆ ಸರಿತಾ ಅವರು ನರ್ತನ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಈ ಹಾಡಿನಲ್ಲಿ. ಅದರಂತೆ ನೀನೆಲ್ಲೋ ಫೇವರೇಟ್ ಹಾಡು ಈ ಸಿನಿಮಾ. ಹಲೋ ಪ್ಲೀಸ್, ಲವ್ ಸಾಂಗ್ ನಲ್ಲಿ ಕೂಡ ಅದ್ಭುತವಾಗಿ ಅಭಿನಯಿಸಿದ್ದು ಸರಿತಾ ಅವರು. ವಕೀಲ ವೃತ್ತಿಯ ಗಾಂಭೀರ್ಯವನ್ನ ತಮ್ಮ ಅಭಿನಯದಲ್ಲಿ ತಂದ ಹಾಗೆ ಸಂಸಾರದಲ್ಲಿನ ತಳಮಳಗಳನ್ನು ಎದುರಿಸುವ ಗೃಹಿಣಿ ಪಾತ್ರವನ್ನ ಸರಿತಾ ಅವರು ಮಾಡಿದ್ರು. ಚಲಿಸುವ ಮೋಡಗಳು ಈ ಸಿನಿಮಾದಲ್ಲಿ ಕೂಡ ಸರಿತಾ ಅವರದು ಸೆಕೆಂಡ್ ಹಾಫ್ ನಲ್ಲಿ ಮಹತ್ವ ಪಡೆಯುವಂತಹ ಪಾತ್ರ. ಫಸ್ಟ್ ಹಾಫ್ ನಲ್ಲಿ ಅಂಬಿಕಾ ಅವರ ಪಾತ್ರಕ್ಕೆ ತುಂಬಾ ಮಹತ್ವ ಇತ್ತು ಈ ಸಿನಿಮಾದಲ್ಲಿ. ಈ ಚಿತ್ರದಲ್ಲಿ ಕೂಡ ಸರಿತಾ ಅವರು ತಮಗೆ ಸಿಕ್ಕ ಸೀಮಿತ ಅವಕಾಶದಲ್ಲೇ ತುಂಬಾ ಮಿಂಚಿದ್ರು. ಈ ಎರಡು ಚಿತ್ರಗಳ ಮೂಲಕ ಸರಿತಾ ಕನ್ನಡದವರೇ ಅನ್ಸ್ಕೊಳ್ಳುವ ಮಟ್ಟಿಗೆ ರಸಿಕರ ಮನಸ್ಸನ್ನ ಗೆದ್ರು. ಸರಿತಾ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೇಗೆ ಬೆಳೆದ್ರು ಅನ್ನೋ ಸ್ವಾರಸ್ಯಕರ ಕತೆ ನಾಳೆ ಮುಂದುವರಿಸ್ತೀವಿ. ಈಗ ಈವ್ನಿಂಗ್ ನಂಬರ್ ಒನ್ ಶುರು ಆಗುತ್ತೆ, ನೀವು ರಾಕ್ ಸ್ಟಾರ್ ರೋಹಿತ್ ಅವರ ಕಾರ್ಯಕ್ರಮ ಕೇಳಿ. ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ, ಕೇಳ್ತಿದ್ದೀರಾ 92.7 BGFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.